subordinate, you respect. Madam, नोडी तोड़े मैडम इल्लिंग. Sir, respect for it, sir. ಇದಕ್ಕಿಂತ ಹಿಂದೆ ಬಹಳ ಲೈಂಗಿಕ ಕಿರುಕುಳ ಕೊಡ್ತಾ ಇದ್ರು ನಮ್ಮ ಉಪನಿರ್ದೇಶಕರು ಪಿ ಶಿವಣ್ಣ ಅಂತ ಹೇಳಿ ಒಂದು ಸುಮಾರು ಒಂದೂವರೆ ವರ್ಷ ಹಿಂದೆ ತುಂಬಾ ಲೈಂಗಿಕ ಕಿರುಕುಳ ಕೊಟ್ರು. ಕೊನೆಗೆ ಒಂದಿನ ನಾನು ಒಪ್ಪಿಲ್ಲ ಅಂತ ಹೇಳಿ ಆಯ್ತು ಇನ್ಮೇಲೆ ನೋಡ್ಕೊ ಹೆಂಗ್ ಮಾಡ್ತೀನಿ ನಾನು ಅಂತ ಹೇಳಿ ಇತ್ತೀಚೆಗೆ ಒಂದು ವರ್ಷ ಸುಮಾರು ಒಂದೂವರೆ ವರ್ಷದಿಂದ ಸುಮ್ಮನೆ ಹಿಂಸೆ ಕೊಡೋದು, ಫೈಲ್ ಬಗ್ಗೆ ಆಫೀಸ್ ಬಗ್ಗೆ ಕರೆಯೋದು, ಜನದ ಮುಂದೆ ಬೈಯೋದು, ನನ್ನ ತಪ್ಪು ಏನು ಇಲ್ಲ ಅಂದ್ರೂ ಜನದ ಮುಂದೆ ಬೈಯೋದು ಮಾಡೋದು ಮಾಡ್ತಾನೆ ಇರ್ತಾರೆ. ಯಾವಾಗ ಬೇಕಾವಾಗ ಇದು ಮಾಡೋದು, ನನಗೆ ಫೋನ್ ಮಾಡಲ್ಲ ಮೆಸೇಜ್ ಮಾಡಲ್ಲ ಅಂತ ಅನ್ನೋದು. ಈಗ 8-10 ತಿಂಗಳಿಂದ ನಾನು 9-10 ತಿಂಗಳಾಯ್ತು ನಾನು ಫುಡ್ ಇನ್ಸ್ಪೆಕ್ಟರ್ ಆಗಿ. ಈ ನನ್ನ ಫೀಲ್ಡ್ ವರ್ಕ್ ಹೊಸದು, ಆದ್ರೂ ಏನೇನೋ ಇದು ತಗೊಂಡು ಜನದ ಮುಂದೆ ನನ್ನ ಅಂಡರ್ ಕಂಟ್ರೋಲ್ ಇರೋರು ನ್ಯಾಯಬೆಲೆ ಅಂಗಡಿಯವ್ರ ಮುಂದೆ ಆಗ್ಲಿ, ಫ್ರಾಂಚೈಸಿನವರ ಮುಂದೆ ಆಗ್ಲಿ, ಏನಾದರೂ ಗದರಿಸೋದು ಮಾಡೋದು, ತಪ್ಪಿಲ್ಲದೆ ಇದ್ರೂ ಇದು ಮಾಡೋದು, ಈ ಥರ ಮಾಡ್ತಾ ಇದ್ದಾರೆ. ಅವ್ರಿಗೇನು ಅವ್ರ ಷರತ್ತುಗಳಿಗೆ ಅವ್ರ ಲೈಂಗಿಕ ಕೃಪಳಕ್ಕೆ ಒಪ್ಪಿಲ್ಲ, ಅವ್ರ ಕರ್ದಿದ್ದಕ್ಕೆ ನಾನು ಹೋಗಿಲ್ಲ, ಇನ್ಮೇಲೆ ಅವ್ರು ಓಪನ್ ಆಗಿ ಚಾಲೆಂಜ್ ಮಾಡುದು, ಇನ್ಮೇಲೆ ನೋಡಿ ನಾನು ಹೆಂಗೆ ಹೆರಾಸ್ಮೆಂಟ್ ಕೊಡ್ತೀನಿ ಅಂತಾಳೆ. ಇದಕ್ಕಿಂತ ಹಿಂದೆ ಬಹಳ ಲೈಂಗಿಕ ಕಿರುಕುಳ ಕೊಡ್ತಾ ಇದ್ರು ನಮ್ಮ ಉಪನಿರ್ದೇಶಕರು ಪಿ ಶಿವಣ್ಣ ಅಂತ ಹೇಳಿ ಒಂದು ಸುಮಾರು ಒಂದೂವರೆ ವರ್ಷ ಹಿಂದೆ ತುಂಬಾ ಲೈಂಗಿಕ ಕಿರುಕುಳ ಕೊಟ್ರು. ಕೊನೆಗೆ ಒಂದಿನ ನಾನು ಒಪ್ಪಿಲ್ಲ ಅಂತ ಹೇಳಿ ಆಯ್ತು ಇನ್ಮೇಲೆ ನೋಡ್ಕೊ ಹೆಂಗ್ ಮಾಡ್ತೀನಿ ನಾನು ಅಂತ ಹೇಳಿ ಇತ್ತೀಚೆಗೆ ಒಂದು ವರ್ಷ ಸುಮಾರು ಒಂದೂವರೆ ವರ್ಷದಿಂದ ಸುಮ್ಮನೆ ಹಿಂಸೆ ಕೊಡೋದು, ಫೈಲ್ ಬಗ್ಗೆ ಆಫೀಸ್ ಬಗ್ಗೆ ಕರೆಯೋದು, ಜನದ ಮುಂದೆ ಬೈಯೋದು, ನನ್ನ ತಪ್ಪು ಏನು ಇಲ್ಲ ಅಂದ್ರೂ ಜನದ ಮುಂದೆ ಬೈಯೋದು ಮಾಡೋದು ಮಾಡ್ತಾನೆ ಇರ್ತಾರೆ. ಯಾವಾಗ ಬೇಕಾವಾಗ ಇದು ಮಾಡೋದು, ನನಗೆ ಫೋನ್ ಮಾಡಲ್ಲ ಮೆಸೇಜ್ ಮಾಡಲ್ಲ ಅಂತ ಅನ್ನೋದು. ಈಗ 8-10 ತಿಂಗಳಿಂದ ನಾನು 9-10 ತಿಂಗಳಾಯ್ತು ನಾನು ಫುಡ್ ಇನ್ಸ್ಪೆಕ್ಟರ್ ಆಗಿ. ಈ ನನ್ನ ಫೀಲ್ಡ್ ವರ್ಕ್ ಹೊಸದು, ಆದ್ರೂ ಏನೇನೋ ಇದು ತಗೊಂಡು ಜನದ ಮುಂದೆ ನನ್ನ ಅಂಡರ್ ಕಂಟ್ರೋಲ್ ಇರೋರು ನ್ಯಾಯಬೆಲೆ ಅಂಗಡಿಯವ್ರ ಮುಂದೆ ಆಗ್ಲಿ, ಫ್ರಾಂಚೈಸಿನವರ ಮುಂದೆ ಆಗ್ಲಿ, ಏನಾದರೂ ಗದರಿಸೋದು ಮಾಡೋದು, ತಪ್ಪಿಲ್ಲದೆ ಇದ್ರೂ ಇದು ಮಾಡೋದು, ಈ ಥರ ಮಾಡ್ತಾ ಇದ್ದಾರೆ. ಅವ್ರಿಗೇನು ಅವ್ರ ಷರತ್ತುಗಳಿಗೆ ಅವ್ರ ಲೈಂಗಿಕ ಕೃಪಳಕ್ಕೆ ಒಪ್ಪಿಲ್ಲ, ಅವ್ರ ಕರ್ದಿದ್ದಕ್ಕೆ ನಾನು ಹೋಗಿಲ್ಲ, ಇನ್ಮೇಲೆ ಅವ್ರು ಓಪನ್ ಆಗಿ ಚಾಲೆಂಜ್ ಮಾಡುದು. ನೀವು ಮಾತಾಡಿ ಚೇರ್ಗೆ ನಾವು ಗೌರವ ಕೊಟ್ಟಿದ್ವಿ, ಬಟ್ ಯು ಶುಡ್ ನಾಟ್ ಗೋ ಯೂ ಸ್ಟಾಪ್. ನೀವು ಯಾರು ಮಾತಾಡ್ತಾರೆ, ನೀವು ಬಹಳ ಎಚ್ಚರ್ಕೊಂಡು ಮಾತಾಡಿ, ನನ್ನ ಮುಂದೆ ನೀವು ಸಿಂಗ್ಲರ್ ಇಲ್ಲಿ ಮಾಡಿದ್ರಿ. ಒಂದು ವಿಮೆನ್ ಯು ಆರ್ ವರ್ಕಿಂಗ್ ಫಾರ್ ದ ರೆಸ್ಪೆಕ್ಟ್, ನಾಟ್ ಫಾರ್ ದ ಮನಿ, ನಾಟ್ ಫಾರ್ ದ ಪೊಸಿಷನ್. ಈಗ ಜಸ್ಟ್ ಹೇಳಿದ್ರಲ್ಲ ನೀವೇ. ಒಂದಿನ ನಾನು ನನ್ನ ಅಷ್ಟೇ ಸಮೇತ ತೋರ್ತೀನಿ. ಒಂದಿನ ಒಂದು ವೈಟ್ ಟೈಪ್ ಬಹಳ ಚೆನ್ನಾಗಿದೆ ಹೇಳಿ, ಅದು ಒಂದಿನ ಕೆಳಗಡೆ ಹೋಗ್ಕೊಂಡು ಹೋಗ್ತಾ ಇದ್ದೆ, ಇವ್ರು ಜೀಪ್ ಹತ್ತಾ ಇದ್ರು, ನಾನು ಗಾಡಿ ಎಲ್ಲ ಹೋಗ್ತಾ ಇದ್ದೆ, ಅದು ನೋಡಿದ್ದಾರೆ. ತಿರ್ಗಿ ದಿನ ಬಂದೆ ಒಂದು ಡ್ರೆಸ್ ಹಾಕೊಂಡು ಬಂದೆ, ನೀನ್ ಹಿಂದೆ ಸೀರೆ ಉಟ್ಟಿದ್ದೀವಿ ಚೆನ್ನಾಗಿದೆ ಕಣ, ಇವತ್ತಿನ ಡ್ರೆಸ್ ಚೆನ್ನಾಗಿಲ್ಲ, ಸುಮ್ಮನೆ ಹೋಗ್ತಾರೆ, ಇಲ್ಲಿ ತನಕ ಬಂದಿದ್ದೀನಿ ಇದಕ್ಕೆ ನೀನ್ ತೆಗಿತಾಗಿದ್ದು. ಅವಾಗ ಏನಂದ್ರು ಗೊತ್ತಾ, ನಿಮ್ಗೆ ಈ ಪೋರ್ಷನ್ ತುಂಬಾ ಚೆನ್ನಾಗಿದೆ. ಈ ಮಾತು ನಾನು ಖುಷಿ ಹೇಳಿದ್ದೀನಿ, ಈ ಮಾತು ಮುಂದೆ ಕೂತ್ಕೊತೇನೆ, ಗೊಬ್ಬರಾಡುತ್ತೇನೆ, ಹೋಗಿ ಕಂಟಿನ್ಯೂ ಏನ್ ಆಗಿಸ್ತಿ ಚಿತ್ರದುರ್ಗದಲ್ಲಿ ಹೇಗೆ ನಮ್ಮ ಹೆಣ್ಮಕ್ಳಿಗೆ ಮನೆಯಲ್ಲಿಂದ ಬದುಕು ಮಾಡಲಿಕ್ಕೆ, ಮನೆಯಿಂದ ಬದುಕು ಮಾಡ್ಬೇಕು ಅಂತ ನೋಡಿ ನಾವ್ ಹೇಳೋದು. ನೋಡಿ ಮೇಡಮ್, ಯಾಕೆ ನಿಮ್ ಚೇಂಬರ್ನಲ್ಲ ಕೂತಿದ್ದೀನಿ ಅಂದ್ರೆ, ಅವ್ರು ಒಂದು ಮಾತು ಒಂದ್ ಸೈಡ್ ಆಗ್ಬಾರ್ದು, ಎದುರ ಬಂದ್ರೆ ಆಗ್ಬೇಕು ಅಂತ ನಿಮ್ ಹತ್ರ ನಾನ್ ಮನೆ ಮಾಡ್ಸೋದು ಬೇಕಾಗಿಲ್ಲ, ಯಾಕಂದ್ರೆ ನಾಳೆ ಯಾರೇ ಆಗಲಿ ನಿಮಗೆ ಗೌರವ ಇದೆ. ಕೇಳಿ ಸರ್, ನಿಮಗೆ ಎಷ್ಟು ಗೌರವ ಇದೆ, ಹಾಗೆ ಒಬ್ಬ ಅಟೆಂಡರ್ ಈಗ ಮೇಡಮ್ ಬಂದ್ರಲ್ಲ ಅವ್ರಿಗೂ ಅಷ್ಟೇ ಗೌರವ ಇದೆ. ನಾನು ಆಫೀಸರ್, ಅವರು ಒಬ್ಬ ಅಟೆಂಡರ್ ಅಂತ ಯಾವತ್ತು ಅಂಡರ್ ಎಸ್ಟಿಮೇಟ್ ಯಾರು ಮಾಡ್ಕೊಡ್ದು, ಅವರ ಗೌರವ ಅವ್ರಿಗಿರುತ್ತೆ. ಆದ್ರೆ ಯಾವತ್ತು ಗೌರವ ಬಿಟ್ಟು ಮಾತಾಡಬಾರ್ದು, ಗೌರವ ಬಿಟ್ಟು ನಡ್ಕೋಬಾರ್ದು. ಗೊತ್ತಾಯ್ತಾ, ಗೌರವ ಕೊಟ್ಟು ಕುರ್ಚಿ ಕೊಟ್ಟಿದ್ದೀನಿ ಅಂದ್ರೆ ನನಗೆ ಏನು ಕೊಡದೇ ಕೊಟ್ಟೇವಲ್ಲ ಅಂತ ಮಾತಾಡ್ತೀನಿ. ದಯವಿಟ್ಟು ನಾನು ಯಾರಿಗೇನು ಅಗೌರವ ತೋರಿಸಿಲ್ಲ. ಒಂದು ಆಫೀಸ್ ಕೆಲಸದಲ್ಲಿ ಒಂದ್ ಸ್ವಲ್ಪ ಜೋರು ಮಾತಾಡಿರ್ಬೋದು, ಇಲ್ಲ ಅಂತ ಹೇಳಲ್ಲ, ಫೈಲ್ ಕೊಡ್ಬೇಕಾದ್ರೆ ಇಸ್ಕೊಳೋದು ತಗೊಂಡಿರೋದು ಮಾಡಿರ್ಬೋದು. ತಾವು ಬರ್ತಿದ್ದಂಗೆ ತಾವು ಬನ್ನಿ ಮೇಡಮ್, ಏನು ವಿಷಯ ಅಂತಂದ್ರೆ ಇದು ನಾನು ನೀವು ಈ ರೀತಿ ಎಲ್ಲ ಮಾತಾಡ್ಕೊಂಡು ಹಿಂಗ್ ಮಾತಾಡ್ತಾರೆ ಅನ್ನೋದು ನನಗೆ ಮಾತಾಡ್ಕೊಂಡು ಅಂತ ಹೇಳ್ಬೇಡಿ. ನನಗೆ ಮಾಹಿತಿ ಬಂದು ನೀವು ಹಾಗೆಲ್ಲ ಮಾತಾಡ್ಬೇಡಿ, ದಯವಿಟ್ಟು ಮಾತಾಡ್ಕೊಂಡು ಅಂತ.
ಯಾರವರು ನನಗೆ ಗೊತ್ತೇ ಇಲ್ಲ. ಇವರೇ ಮಾಡ್ತಿರೋದು ನನಗೆ ಇಲ್ಲಿಂದ ಇದು ಮಾಡಬೇಕು ದ್ವೇಷ ಸಾಧಿಸ್ಬೇಕಂತ ಎಲ್ಲಕ್ಕೆ ಮುಸ್ಲಿಂಸ್ ಕಾರ್ಡ್ ಹಾಕ್ತಾರೆ, ಬರೇ ಮುಸ್ಲಿಂಸ್ ಬರ್ತಾರಂತೆ, ಬರೇ ಮುಸ್ಲಿಂಸ್ ನಿಂತ್ಕೊಳ್ತಾರಂತೆ. ನೋಡಿ ಆನ್ಲೈನ್ ರೆಕಾರ್ಡ್ ಅದು, ಆನ್ಲೈನ್ ಯಾರು ಬೇಕಾದ್ರು ಎಲ್ಲಿ ಬೇಕಾದ್ರೂ ಎಷ್ಟು ಅಪ್ಲೈ ಮಾಡಿದರೆ ಎಷ್ಟು ಜನ ಡಿಸ್ಟ್ರಿಬ್ಯೂಟ್ ಆಗಿದೆ ಏನಂತ ನೋಡ್ಕೊಳ್ಳಿ. ನಾನು ಕೈಯಿಂದ ಕೊಡ್ತಾ ಇದ್ದೀನಿ. ಆಯ್ತು ಸರ್ಕಾರನೇ ಆಗಲಿ, ಇಷ್ಟು ಪರ್ಸೆಂಟ್ ಮುಸ್ಲಿಂಸ್ ಕೊಡಿ, ಇಷ್ಟು ಅಪ್ಲೈ ಮಾಡ್ಬೇಕಪ್ಪ ನೀವು ಮುಸ್ಲಿಂಸ್ ನಾಗರಿಕರಲ್ಲ, ನೀವು ಹುಟ್ಟಿಲ್ಲ ಭೂಮಿ ಮೇಲೆ ಹೋಗಿಲ್ಲ ಅಂತ ಹೇಳಿ ಅಲ್ವಾ. ಇಷ್ಟು ಪರ್ಸೆಂಟ್ ಆಗಲಿ ಅಂತ ನಂಗೆ ಎಷ್ಟು ನೋವಾಗೋದು ಎಷ್ಟು ಸಬಾರ್ಡಿನೇಟ್ ಸಬಾರ್ಡಿನೇಟ್ ಯು ರೆಸ್ಪೆಕ್ಟ್ ನೋಡಿ ತಗೊಳ್ಳಿ ಮೇಡಮ್ ನಿಮ್ಮಿಂದ ರೆಸ್ಪೆಕ್ಟ್ ಕೊಡಿ ಸರ್ ಅಲ್ಲ ರೆಸ್ಪೆಕ್ಟ್.